धर्मक्षेत्रे कुरुक्षेत्रे समवेताः युयुत्सवः मामकाः पांडवाश्चैव किम् अकुर्वत संजय ಎನ್ನುವಲ್ಲಿಂದ ಭಗವದ್ಗೀತೆ ಆರಂಭ. ಇದನ್ನು ಧೃತರಾಷ್ಟ್ರ ಉವಾಚ, ಧೃತರಾಷ್ಟ್ರ ಹೇಳಿದ ಮಾತು ಸಂಜಯನನ್ನು ಕುರಿತು. ಹಾಗೆ ಹೊರಟಿರತಕ್ಕಂಥ ಭಗವದ್ಗೀತೆಯಲ್ಲಿ ಸದ್ಯ ಈಗ ಚತುರ್ಥಾಧ್ಯಾಯ, ನಾಲ್ಕನೇ ಅಧ್ಯಾಯದಲ್ಲಿ ಹೇಳುವ ವಿಷಯ ಏನು ಅಂತಂದರೆ, ಕರ್ಮಗಳಲ್ಲಿ ವ್ಯತ್ಯಾಸ, ಕರ್ಮ ಭೇದ, ನಾನಾ ರೀತಿಯಾಗಿರತಕ್ಕಂತಹ ಕರ್ಮಗಳು ಇವೆ ಎನ್ನುವುದರ ಉಲ್ಲೇಖ ಇದರಲ್ಲಿ ಇದೆ. ಜ್ಞಾನದ ಉಲ್ಲೇಖನೂ ಇದೆ. ಕರ್ಮ ಜ್ಞಾನ ಇವುಗಳನ್ನು ತುಲನೆ ಮಾಡುವುದು, ತುಲನೆ ಮಾಡಿ ಕರ್ಮಕ್ಕಿಂತ ಜ್ಞಾನಕ್ಕೇನೆ ಮಹತ್ವ ಎನ್ನುವುದನ್ನು ಈ ನಾಲ್ಕನೇ ಅಧ್ಯಾಯದಲ್ಲಿ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾನೆ ಅರ್ಜುನನ ಮೂಲಕ ಸಮಾಜಕ್ಕೆ. ಹಿಂದೆ ಬಂದಿರತಕ್ಕಂಥ ವಿಚಾರವನ್ನು ಬುದ್ಧಿ ತತ್ವಕ್ಕಿಂತ ಭಗವಂತ ದೊಡ್ಡವ ಅಂತ ಹಿಂದೆ ಬಂದ ವಿಚಾರ, ಆ ಬುದ್ಧಿತತ್ವಕ್ಕಿಂತ ಭಗವಂತ ದೊಡ್ಡವ ಅಂತ ಹಿಂದೆ ಹೇಳಿ ಸಮಾಪ್ತಿ ಮಾಡಿದ. ಆಮೇಲೆ ಇಲ್ಲಿ ಪುನಃ ಕೃಷ್ಣನೇ ಹೇಳತಕ್ಕಂತಹ ಮಾತು, ಇದೇ ವಿಷಯವನ್ನು ಅರ್ಜುನ, ನಾನು ಹಿಂದೆ ಸೂರ್ಯನಿಗೆ ಹೇಳಿದ್ದೆ, ಅವ ತನ್ನ ಮಗನಿಗೆ ಹೇಳಿದ್ದ, ಅವ ತನ್ನ ಮಗನಿಗೆ ಹೇಳಿದ್ದ, ಹೀಗೆ ಬಂತು. ಮಧ್ಯದಲ್ಲಿ ಸ್ವಲ್ಪ ವಿಚ್ಛಿನ್ನ ಆಯಿತು. ಆಮೇಲೆ ಪುನಃ ಅದನ್ನೀಗ ಮೇಲೆ ತರಬೇಕಾಗಿದೆ. ಅದಕ್ಕೋಸ್ಕರ ನಾನು ಈಗ ನಿನ್ನ ಮೂಲಕ ಸಮಾಜಕ್ಕೆ ಕೊಡ್ತಾ ಇದ್ದೇನೆ ಅಂತಂದ ಕೃಷ್ಣ ಅರ್ಜುನನಿಗೆ. ಆವಾಗ ಅರ್ಜುನ ಕೇಳಿದ, ನೀನು ಆವಾಗ ಸೂರ್ಯನಿಗೆ ಉಪದೇಶ ಮಾಡಿದ್ದೀಯ? ಹೌದು, ಉಪದೇಶ ಮಾಡಿದ್ದೇನೆ. ಇದೇ ರೂಪದಿಂದಲೋ ಬೇರೆ ರೂಪದಿಂದಲೋ? ಬೇರೆ ರೂಪದಿಂದ. ಹಾಗಾದರೆ ಈಗ ನೀನು ತೊಟ್ಟುಕೊಂಡು ಬಂದ ರೂಪ ಬೇರೆ? ಹೌದು. ನೋಡು, ಆವ ಸೂರ್ಯನ ಪರಂಪರೆಯಲ್ಲಿ ಸುಮಾರು ಜನ ಬಂದಿದ್ದಾರೆ ಹುಟ್ಟಿಕೊಂಡು ಹುಟ್ಟಿಕೊಂಡು. ನೀನು ಕೂಡ ಇದೇ ರೀತಿಯಲ್ಲಿ ಆವಾಗಿನ ರೂಪ ಬೇರೆ, ಈಗಿನ ರೂಪ ಬೇರೆ. ಹಾಗಾದರೆ ನೀನು ಕೂಡ ಹೀಗೆ ಹುಟ್ಟಿಕೊಂಡು ಬಂದಿದ್ದೀಯ? ಹೌದು. ಆದರೆ ನಿನ್ನ ಹುಟ್ಟುವಿಕೆಗೂ ಅವರ ಹುಟ್ಟುವಿಕೆಗೂ ವ್ಯತ್ಯಾಸ ಉಂಟಾ ಅಂತ ಅರ್ಜುನ ಕೇಳ್ತಾ ಇದ್ದ. ಅಪರಂ ಭವತಃ ಜನ್ಮ, ಪರಂ ಜನ್ಮ ವಿವಸ್ವತಃ, ನಿನ್ನದು ಅಪರ, ಅವಂದು, ಅವಂದು ಬೇರೆ, ನಿಂದು ಬೇರೆ. ಇದನ್ನು ನಾನು ತಿಳ್ಕೊಳ್ಳುವುದು ಹೇಗೆ? ಜನ್ಮ ಅಂತಂದರೆ ಅದು ಒಂದು ಕರ್ಮ, ಆದರೆ ಅವನ ಕರ್ಮ ಬೇರೆ, ನಿನ್ನ ಕರ್ಮ ಬೇರೆ. ಅದನ್ನು ನಾನು ಬೇರೆ ಬೇರೆ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ಅರ್ಜುನ ಪ್ರಶ್ನೆ ಮಾಡಿದ್ದಕ್ಕೆ ಕೃಷ್ಣ ಉತ್ತರ ಕೊಡಲಿಕ್ಕೆ ಆರಂಭಿಸಿದ್ದಾನೆ. ಅರ್ಜುನ, ನೀನು ಹೇಳುವುದು ಸರಿ ಇದೆ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚ, ನಿನಗೂ ಕೂಡ ನನಗೂ ಇಬ್ಬರಿಗೂ ಕೂಡ ತುಂಬ ಜನ್ಮಗಳಾಗಿದೆಪ್ಪ ಅಂತಾನೆ. ಆದರೆ ಇಬ್ಬರಿಗೂ ಕೂಡ ಸಮಾನವಾದ ಜನ್ಮವೋ ಅಂತ ಅರ್ಜುನ ಕೇಳಿದ್ದಕ್ಕೆ, ಇಲ್ಲ, ಮತ್ತು ಇಷ್ಟು ವ್ಯತ್ಯಾಸ ಉಂಟು. ನಿನ್ನ ಜನ್ಮಗಳು ಎಷ್ಟು ಅಂತ ನಿನಗೆ ಗೊತ್ತಿಲ್ಲ, ನಿನ್ನ ಜನ್ಮವೇ ನಿನಗೆ ಗೊತ್ತಿಲ್ಲ, ನನ್ನ ಜನ್ಮವೂ ನಿನಗೆ ಗೊತ್ತಿಲ್ಲ. ನನಗೆ ನನ್ನ ಜನ್ಮವೂ ಗೊತ್ತು, ನಿನ್ನ ಜನ್ಮವೂ ಗೊತ್ತು. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚ ಅರ್ಜುನ, ತಾನಿ ಅಹಂ ತಾನಿ ಸರ್ವಾಣಿ ಅಹಂ ವೇದ ತ್ವಂ ನ ವೇತ್. ನಮ್ಮಿಬ್ಬರ ಜನ್ಮಗಳನ್ನು ನಾನೇ ತಿಳ್ಕೊಂಡವ, ನಿನಗೆ ಅದರ ತಿಳುವಳಿಕೆ ಇಲ್ಲ. ಆದರೆ ಒಂದು ಇಲ್ಲಿ ತಿಳ್ಕೊಳ್ಬೇಕಾದ್ದು, ನಾವು ಕೃಷ್ಣನಿಗೂ ಅರ್ಜುನನಿಗೂ ಜನ್ಮ, ಕೃಷ್ಣ ಮೊದಲೇ ಹೇಳಿದ್ದಾನೆ, ಕರ್ಮ ಭೇದವನ್ನು ಹೇಳ್ತಾ ಇದ್ದೇನೆ, ಕರ್ಮದಲ್ಲಿ ವ್ಯತ್ಯಾಸವನ್ನು ಹೇಳ್ತಾ ಇದ್ದೇನೆ ಅಂತ. ನನ್ನ ಉತ್ಪತ್ತಿಗೂ ನಿನ್ನ ಉತ್ಪತ್ತಿಗೂ ವ್ಯತ್ಯಾಸ ಉಂಟು. ನನ್ನ ಉತ್ಪತ್ತಿ ಹೇಗೆ ಗೊತ್ತ? ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ ಅಂತ. ಯದ್ಯಪಿ ನಾನು ಅಜ, ನನಗೆ ಹುಟ್ಟು ಇಲ್ಲ, ಉತ್ಪತ್ತಿ ಇಲ್ಲ, ನನಗೆ ದೇಹ ತೋಪಿ ನಾಶ ಇಲ್ಲ, ಆತ್ಮನಾಶ ಇಲ್ಲ ಅಂತ ಎಲ್ಲ ಕಡೆ ಪ್ರಸಿದ್ಧ ತಾನೆ. ಎಲ್ಲರ ಆತ್ಮವೂ ನಾಶರಹಿತವಾದ್ದು ಅಂತ ಎಲ್ಲ ಕಡೆ ಪ್ರಸಿದ್ಧ ತಾನೆ. ಆದರೆ ಬ್ರಹ್ಮನನ್ನು ಆರಂಭಿಸಿಕೊಂಡು ಎಲ್ಲರಿಗೂ ದೇಹ ನಾಶ ಉಂಟು, ನಿನಗೂ ಕೂಡ ದೇಹ ನಾಶ ಉಂಟು. ನನಗೆ ಅವ್ಯಯಾತ್ಮ, ನನಗೆ ದೇಹ ತೋಪಿ ನಾಶ ಇಲ್ಲ, ನನಗೆ ಸಹಜವಾಗಿ ಉತ್ಪತ್ತಿಯೂ ಇಲ್ಲ. ಎಲ್ಲ ನೀವೆಲ್ಲ, ನೀವು ಒಡೆಯರು ಒಡೆಯರು ಅಂತ ಹೇಳಿಕೊಂಡಿರುವವರಲ್ವೋ, ನಿಮ್ಮನ್ನೆಲ್ಲ ಮೆಟ್ಟಿ ನಿಂತಹ ತಾಕತ್ತು ನನಗೆ, ಅದನ್ನು ನನ್ನ ಈಶ್ವರ ಅಂತ ಕರೀತಾರೆ. ಹೀಗಿದ್ದರೂ ನಾನು ಸ್ವಾಂ ಪ್ರಕೃತಿಂ ಅಧಿಷ್ಠಾಯ ಸಂಭವ. ಸ್ವಾಂ ಪ್ರಕೃತಿಂ, ನನ್ನ ಹಿಡಿತದಲ್ಲಿ ಇರತಕ್ಕಂತಹ ಯಾರು? ವಸುದೇವಾದಿಗಳನ್ನು, ವಸುದೇವನೋ ದಶರಥನೋ ಜಮದಗ್ನಿಯೋ ಇವರನ್ನೆಲ್ಲ ಮಾಧ್ಯಮವನ್ನಾಗಿಟ್ಟುಕೊಂಡು
ನಾನು ಭೂಮಿಗೆ ಚೆನ್ನಾಗಿ ಪ್ರಕಟ ಆಗುತ್ತೇನೆ ನೀನು ಇಷ್ಟಂದೆ ಗೊತ್ತಾಯಿತು ಈಗ ನಿನಗೆ ನಿನ್ನ ಜನ್ಮಕ್ಕೂ ನನ್ನ ಜನ್ಮಕ್ಕೂ ವ್ಯತ್ಯಾಸ ನೀನು ಹಾಗಲ್ಲ ಯಾರದೋ ಹೊಟ್ಟೆಯಲ್ಲಿ ಬರ್ತೀಯ ಯಾರೋ ಹೇಳಿದ್ದಕ್ಕೆ ಬರ್ತೀಯ ಯಾರ ಕೈಗೂ ಸಿಕ್ಕಿ ಬರ್ತೀಯ ನೀನು ಅದರಿಂದ ನನ್ನದು ನಿನ್ನದು ಇಷ್ಟು ವ್ಯತ್ಯಾಸ ಇರತಕ್ಕಂತ ಕರ್ಮ ಆತ್ಮಮಯ ನೀನು ನಿನ್ನ ಇಚ್ಛೆಯಿಂದ ಬರುವುದಲ್ಲ ಮತ್ತೆ ನೀನು ನನ್ನ ಇಚ್ಛೆಯಿಂದ ಬರುವುದು ನಾನು ಹಾಗಲ್ಲ ನಾನು ನನ್ನ ಇಚ್ಛೆಯಿಂದ ಹೋಗಬೇಕು ಭೂಮಿಗೆ ನನಗೆ ತೋರಿದು ಯಾರನ್ನಾದರೂ ಮಾಧ್ಯಮವನ್ನಾಗಿ ಮಾಡಿಕೊಳ್ಳೋಣ ಯಾರನ್ನ ಮಾಧ್ಯಮವನ್ನ ಮಾಡಿಕೊಳ್ಳೋ ತೋರುತ್ತ ಅವರನ್ನ ಮಾಧ್ಯಮವನ್ನಾಗಿ ಮಾಡಿಕೊಂಡು ನಾನು ಭೂಮಿಗೆ ಬಂದು ಬಿಡುತ್ತೇನೆ ನಿನಗೆ ಹಾಗಿಲ್ಲ ಅದರಿಂದ ಇದೆ ನನಗೂ ನಿನಗೂ ಇರತಕ್ಕಂತ ವ್ಯತ್ಯಾಸ ಅವಾಗ ಅರ್ಜುನ ಹೇಳ್ತಾನೆ ಯಾಕಪ್ಪ ನೀನು ಬರ್ತಿ ಭೂಮಿಗೆ ಖುಷಿ ತುಂಬನೆ ಸುಮ್ಮನೆ ಯಾರಾದರೂ ಎಲ್ಲಿಗಾದರೂ ಬರ್ತಾರಾ ಸುಮ್ಮನೆ ಸುಮ್ಮನೆ ಯಾರಾದರೂ ಏನಾದರೂ ಕೆಲಸ ಮಾಡ್ತಾರಾ ಇನ್ನು ನೀನು ಯಾಕೆ ಬರ್ತಿ ಅಂತಂದ್ರೆ ಅದಕ್ಕೆ ಕೃಷ್ಣನ ಉತ್ತರ ಏನು ಅಂತ ಯಾವಾಗ ಯಾವಾಗ ಎಲ್ಲ ಯದಾ ಯದಾಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಧರ್ಮಸ್ಯ ಅಭ್ಯುತ್ಥಾನಂ ತದಾ ಆತ್ಮಾನಂ ಸೃಜಾಮಿ ನೋಡು ಕಾಲಚಕ್ರ ತಿರುಗುತ್ತಾ ಇರುತ್ತೆ ಮೇಲೆ ಹೋದ ಭಾಗ ಕೆಳಗೆ ಬರಬೇಕು ಕೆಳಗೆ ಹೋದ ಭಾಗ ಮೇಲೆ ಬರಬೇಕು ಇದು ಪ್ರಕೃತಿ ಸಹಜ ಅದೇ ರೀತಿಯಲ್ಲಿ ಏನಾಗುತ್ತೆ ಒಮ್ಮೊಮ್ಮೆ ಕಾಲಚಕ್ರದ ಇಲ್ಲಿ ಸೇರಿದ ಧರ್ಮ ಭಾಗ ಮೇಲೆ ಇರುತ್ತೆ ಅಧರ್ಮ ಭಾಗ ಕೆಳಗಿರುತ್ತೆ ಅದೇ ಚಕ್ರ ತಿರುಗುತ್ತಾ ಹೋಗುವಾಗ ಅಧರ್ಮ ಭಾಗ ಮೇಲೆ ಬರುತ್ತೆ ಧರ್ಮ ಭಾಗ ಕೆಳಗೆ ಬರುತ್ತೆ ಅಧರ್ಮ ಭಾಗ ಮೇಲೆ ಬಂದು ಧರ್ಮ ಭಾಗ ಕೆಳಗೆ ಬಂತು ಅಂತಂದಾಗ ದುಷ್ಟರದ್ದೇ ಸಾಮ್ರಾಜ್ಯ ಪಾಪ ಶಿಷ್ಟರಿಗೆ ಸಾತ್ವಿಕರಿಗೆ ಏನೇನೂ ಆವಾಗ ಉಳಿಗಾಲ ಇಲ್ಲ ಹಾಗಾದರೆ ಅವರು ಕೈ ಚೆಲ್ಲಿ ಭಯದಿಂದ ತತ್ತರಿಸಿರುವಾಗ ಸಾತ್ವಿಕರನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಅವರಿಗೆ ಧೈರ್ಯ ತುಂಬುವುದಕ್ಕೋಸ್ಕರ ಆ ಸಂದರ್ಭದಲ್ಲಿ ನಾನು ಕೂಡ ಭೂಮಿಗೆ ಇಳಿದು ಬರ್ತೆ ಯದಾ ಯದಾಹಿ ಧರ್ಮಸ್ಯ ಗ್ಲಾನಿ ಅಧರ್ಮಸ್ಯ ಅಭ್ಯುತ್ಥಾನಂ ಧರ್ಮ ಕೆಳಗೆ ಹೋಗಿ ಸಾತ್ವಿಕತನ ಕೆಳಗೆ ಹೋಗಿ ಗೊತ್ತು ಧರ್ಮ ಅಂದ್ರೇನು ಸಾತ್ವಿಕತನ ಅಂತ ಒಂದೇ ಶಬ್ದದಿಂದ ಹೇಳೋದು ಮತ್ತೆ ಎಲ್ಲರಿಗೂ ಗೊತ್ತು ಧರ್ಮ ಅಂದ್ರೇನು ಅಧರ್ಮ ಅಂದ್ರೆ ಏನು ಅಂತ ಹೇಳಿ ಅಂತಹ ಪ್ರಸಂಗದಲ್ಲಿ ನಾನು ಭೂಮಿಯಲ್ಲಿ ಅವತಾರ ಮಾಡ್ತೇನೆ ನಾನು ಕೂಡ ಭೂಮಿಗೆ ಬರ್ತೇನೆ ನೋಡು ನನ್ನ ಕೈಗೆ ನಾನು ಸಿಕ್ಕಿಕೊಂಡು ಬರುವುದಕ್ಕೆ ಅವತಾರ ಅಂತ ಹೆಸರು ನನ್ನ ಕೈಗೆ ಸಿಕ್ಕಿಕೊಂಡು ನೀನು ಬರುವುದಕ್ಕೆ ಜನ್ಮ ಅಂತ ಹೆಸರು ಇಷ್ಟು ವ್ಯತ್ಯಾಸ ಯಾಕೆ ಬರ್ತೀಯ ಭೂಮಿಗೆ ಯಾಕೆ ಬರುವುದಂದ್ರೆ ಪರಿತ್ರಾಣಾಯ ಸಾಧು ನಾನು ಹೇಳಿದ್ದಲ್ವ ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಏನು ನಿಜವಾದ ಧರ್ಮ ಏನು ಗೊತ್ತಲ್ವನೋ ಸಮಾಜಕ್ಕೆ ಅರ್ಜುನ ಕಷ್ಟದಲ್ಲಿದ್ದವರಿಗೆ ಉಪಕಾರ ಮಾಡುವುದು ಅಲ್ವೋ ನಮ್ಮಷ್ಟಕ್ಕೆ ನಾವಿದ್ದುಕೊಂಡು ನಮ್ಮನ್ನು ಸೃಷ್ಟಿ ಮಾಡಿರತಕ್ಕಂತಹ ವ್ಯಕ್ತಿಯ ಬಗ್ಗೆ ಚಿಂತನೆ ಮಾಡುವುದು ಇನ್ನೊಬ್ಬರು ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡುವುದು ಅಲ್ವೋ ಇದನ್ನೇ ತಾನೇ ಧರ್ಮ ಅಂತ ಕರೆಯುವುದು ಪೂರ ಹೋಗಿರುತ್ತಲ್ಲ ಉಪಕಾರ ಮಾಡಿದವನಿಗೆ ಅಪಕಾರ ಮಾಡುವಂಥ ದುಷ್ಟರ ಸಾಮ್ರಾಜ್ಯದಲ್ಲಿ ಆರಂಭ ಆಗಿರುತ್ತಲ್ವನು ಆದ್ದರಿಂದ ಇಂತಹ ಸಂದರ್ಭದಲ್ಲಿ ಸಾಧೂನಾಂ ಪರಿತ್ರಾಣಾಯ ಸಾತ್ವಿಕರು ಅಂತ ಯಾರಿದ್ದಾರೋ ಅವರ ರಕ್ಷಣೆ ನಾನು ಮಾಡ್ತೇನೆ ಆಮೇಲೆ ವಿನಾಶಾಯ ಚ ದುಷ್ಕೃತಾಂ ಇನ್ನೊಬ್ಬರಿಗೆ ಅಪಕಾರ ಮಾಡುವುದೇ ಧರ್ಮ ಅಂತ ತಿಳ್ಕೊಂಡಿರುವವರು ಇನ್ನೊಂದು ಚೇತನಕ್ಕೆ ನೋವುಂಟು ಮಾಡುವುದೇ ನಿಜವಾದ ಧರ್ಮ ಅಂತ ತಿಳ್ಕೊಂಡಿರುವವರನ್ನು ದುಷ್ಕೃತಾಂ ಪರಿತ್ರಾಣ ವಿನಾಶಾಯ ಚ ದುಷ್ಕೃತಾಂ ಅವರನ್ನು ಕೊಂದು ಇವರನ್ನು ಉದ್ಧಾರ ಮಾಡಿ ಧರ್ಮ ಅಂದರೆ ಇದು ಹತ್ತು ಜನಕ್ಕೆ ಉಪಕಾರವಾಗಿ ಇರುವುದೇ ಧರ್ಮ ಅಂತೇಳಿ ಧರ್ಮ ಸಂಸ್ಥಾಪನ ನ ಕೇವಲಂ ಸ್ಥಾಪನಂ ಕಿಂತು ಸಂಸ್ಥಾಪನಂ ಸಮ್ಯಕ್ ಸ್ಥಾಪನಂ ಅವರಿಗೂ ಮನವರಿಕೆ ಆಗುವ ರೀತಿಯಲ್ಲಿ ಅವರಿಗೆ ತಿಳಿಯ ಹೇಳುವುದಕ್ಕೋಸ್ಕರ ಸಂಭವಾಮಿ ಯುಗೇ ಯುಗೇ ಪ್ರತಿಯೊಂದು ಯುಗದಲ್ಲಿ ಒಂದ ನಾನು ಬರ್ತೇನೆ ಇಲ್ಲ ನನ್ನವರನ್ನು ಯಾರನ್ನಾದರೂ ಕಳಿಸಿಕೊಡ್ತೇನೆ ಅರ್ಜುನ ಅಂತ ಹೀಗೆ ಕೃಷ್ಣ ಈ ಇದೆ ಸದ್ಯ ಈಗ ಅವತಾರ ಉತ್ಪತ್ತಿ ಎನ್ನತಕ್ಕಂತಹ ಕರ್ಮಗಳಲ್ಲಿ ವ್ಯತ್ಯಾಸವನ್ನು ಕೃಷ್ಣ ಹೇಳಿ ಇನ್ನೂ ಒಂದುಂಟು ಈಗ ನಾನು ನನ್ನ ಬಗ್ಗೆ ಇಷ್ಟು ಹೇಳಿದೆ ಅಲ್ವೋ ನೀನು ಇದನ್ನು ತಿಳ್ಕೊ ಕೃಷ್ಣ ಬರುವುದು ಹೀಗೆ ಈ ರೀತಿ ಕೃಷ್ಣ ಬರ್ತಾನೆ ಇದಕ್ಕೋಸ್ಕರ ಬರ್ತಾನೆ ಅಂತ ನನ್ನನ್ನು ಉಪಾಸನೆ ಮಾಡು ಏನಾಗುತ್ತೆ ಗೊತ್ತಾ ಈಗ ನೀನು ತುಂಬ ಬಳಲಿದ್ದೆಯಲ್ವೋ ಅರ್ಜುನ ಯುದ್ಧ 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 ಅಂತ ಹೇಳಿ ತುಂಬ ಬಳಲಿದ್ದೆ ತುಂಬ ನೊಂದುಕೊಳ್ತು ನನಗೆ ಗೊತ್ತು ಅಯ್ಯೋ ಇವರನ್ನೆಲ್ಲ ಹೊಡಿಬೇಕಲ್ಲ ಬಡಿಬೇಕಲ್ಲ ಅಂತೇಳಿ ತುಂಬ ನೊಂದುಕೊಳ್ತು ಆವಾಗ ಇಂತಹ ಕರ್ಮಗಳಿಂದ ನಿನಗೆ ಬಿಡುಗಡೆ ಸಿಗುತ್ತೆ ನನ್ನನ್ನು ನೀನು ಈ ರೀತಿಯಾಗಿ ತಿಳ್ಕೊಂಡೆ ಏ ಯಥಾಮಾಂ ಪ್ರಪದ್ಯಂತೆ ತಾನ್ ತಥೈವ ಭಜಾಮಿ ಈ ರೀತಿಯಾಗಿ ಚಿಂತನೆ ಮಾಡು ಅವರಿಗೆ ನ
ಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋ ಅಭಿಜಾನಾತಿ ಕರ್ಮ. ಮತ್ತೆ ನಾನು ನನಗೋಸ್ಕರ ಬಂದದ್ದಲ್ವೋ ಭೂಮಿಗೆ, ನನಗೇನು ಇದರಿಂದ ಲಾಭ ಇಲ್ವೋ, ನಾನು ನನ್ನಷ್ಟಕ್ಕೆ ಚೆನ್ನಾಗಿರುವವನು. ಹಾಗಾದರೆ ದೇವರು ಇನ್ನೊಬ್ಬರಿಗಾಗಿಯೇ ಕರ್ಮ ಮಾಡುವವನು. ನೋಡು, ಈಗ ಮತ್ತೊಮ್ಮೆ ಬಂತು ಕರ್ಮಭೇದ. ನೀವೆಲ್ಲ ಮಾಡುವುದು ನಿಮಗಾಗಿ, ನಾನು ಮಾಡುವುದು ನಿಮಗಾಗಿ, ನಾನು ನನಗಾಗಿ ಕರ್ಮ ಮಾಡುವುದಿಲ್ಲ. ನಿಮ್ಮ ಅಲ್ಲ ಮಾಡ್ತೀಯಲ್ಲ ಮಾಡ್ತೀಯ, ಯಾಕೆಂದರೆ ನಿಮಗಾಗಿ ನಾನು ಮಾಡಿಲ್ಲ ನೀವು ಮಾಡೋಲ್ಲ, ಅದಕ್ಕೋಸ್ಕರ ನೀವು ಮಾಡಲೇಬೇಕು, ಅದಕ್ಕೋಸ್ಕರ ನಾನು ನಿಮಗೆ ಹೀಗೆ ಮಾಡಬೇಕು ಅಂತ ತೋರಿಸಿಕೊಡುವುದಕ್ಕೋಸ್ಕರ ಕರ್ಮ ಮಾಡ್ತೇನೆ ಅಂತ ನನ್ನನ್ನು ತಿಳ್ಕೊ. ಹೀಗೆ ತಿಳ್ಕೊಂಡಿ ಅಂತಂದರೆ ನೀನು ಕೂಡ ಇಂತಹ ಬಂಧನಾದಿಗಳಲ್ಲಿ ಬೆಂದು ಹೋಗತಕ್ಕಂಥ ಪ್ರಸಂಗ. ಅರ್ಜುನ ತಪ್ಪುತ್ತೆ, ಇನ್ನೂ ಕೂಡ ಕರ್ಮಗಳು ಅಂತೇಳಿ ಬಹಳ ಉಂಟ. ಏನು ದ್ರವ್ಯಯಜ್ಞ ಅಂತ ಉಂಟು, ತಪೋಯಜ್ಞ ಅಂತ ಉಂಟು, ಯೋಗಯಜ್ಞ ಅಂತ ಉಂಟು, ಸ್ವಾಧ್ಯಾಯ ಜ್ಞಾನಯಜ್ಞ ಅಂತ ಉಂಟು. ಇಷ್ಟು ಯಜ್ಞಗಳು. ಯಜ್ಞ ಶಬ್ದಕ್ಕೆ ಅರ್ಥ ಏನು ಗೊತ್ತಾ ಅರ್ಜುನ? ಏನು ಪರೋದ್ದೇಶೇನ ದ್ರವ್ಯತ್ಯಾಗ ಯಜ್ಞ ಅಂತ. ಪರೋದ್ದೇಶ ಈಗ ಯಜ್ಞ ಮಾಡೋದು ಅಂತ ಏನು, ಅವ್ರು ಏನು ಮಾಡ್ತಿದ್ದಾರೆ, ಅವರು ಯಜ್ಞ ಮಾಡ್ತಾ ಇದ್ದಾರೆ, ಏನು ಪೌಮಾನ ಹೋಮ ಅದು ಇದು ನಾವೆಲ್ಲ ಹೇಳ್ತೇವೆ. ಅಲ್ಲಿ ಏನು ಮಾಡುವುದು ನಾವು? ಅಲ್ಲಿ ಕರ್ಮ ಮಾಡುವುದು. ಏನು ಕರ್ಮ? ಇದಂ, ಮತ್ತು ಕೈಯಲ್ಲಿ ಹವಿಸ್ ಇಟ್ಕೊಂಡಿರ್ತೇವೆ, ಇದಂ ನ ಮಮ ಅಂತ ಹೇಳಿಕೊಂಡು ಅಗ್ನಿಯಲ್ಲಿ ಹಾಕುವುದು. ಹಾಕುವುದು ಅದೊಂದು ಕ್ರಿಯೆ, ಹಾಕುವುದು ಅದೊಂದು ಕರ್ಮ ಅಲ್ವೋ? ಹಾಗಾದರೆ ಅದರಲ್ಲಿ ಎಷ್ಟು ಕರ್ಮ? ದ್ರವ್ಯಯಜ್ಞ. ಅದೇ ಈ ಹವಿಸ್ಸು ಇದನ್ನೆಲ್ಲ ದ್ರವ್ಯಗಳು ಅಂತ ಕರಿತೇವೆ. ಅದನ್ನು ಅಗ್ನಿಯಲ್ಲಿ ಹಾಕುವುದು, ಅದನ್ನು ದ್ರವ್ಯಯಜ್ಞ ಅಂತ ಕರೆದು. ಆಮೇಲೆ ಯೋಗಯಜ್ಞ ಅಂತುಂಟು. ಏನು? ಯುಜಿರಿ ಯೋಗ್ಯ, ತಮ್ಮಷ್ಟಕ್ಕೆ ಕೂತ್ಕೊಂಡು ಒಂದು ಮಾನಸಿಕ ಕ್ರಿಯೆ, ಮನಸ್ಸಿನಲ್ಲೇ ಒಂದು ರೀತಿಯಾದ ಕ್ರಿಯೆ, ಆ ಯಾವುದು ಭಗವಂತನ ಒಂದು ರೂಪವನ್ನು ಅಥವಾ ನಮಗೆ ಉಪಕಾರ ಮಾಡಿದವರನ್ನು ಒಂದು ಕಡೆ ಕೂತ್ಕೊಂಡು ನಾವು ಮಾನಸಿಕವಾಗಿ ಎಣಿಸುವುದಕ್ಕೆ ಇದನ್ನು ಏನು ಅಂತ ಕರೆದ್ರು? ಯೋಗ ಅಂತ ಕರೆದ್ರು. ಇದು ಒಂದು ಮಾನಸಿಕ ಕ್ರಿಯೆ ಅಲ್ವೋ? ಮನಸ್ಸು ಆ ರೀತಿಯಲ್ಲಿ ಆ ಚಿಂತನಾ ರೂಪದಲ್ಲಿ ಬದಲಾವಣೆ ಆಗುವುದಲ್ವೋ? ಆದ್ದರಿಂದ ಏನು ಅಂತ ಕರೆದ್ರು? ಇದನ್ನು ಒಂದು ಯಜ್ಞ ಅಂತ ಕರೆದ್ರು. ಮತ್ತು ಸ್ವಾಧ್ಯಾಯ ಇನ್ನೊಬ್ಬರಿಗೆ ಉಪದೇಶ, ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ. ಅಧ್ಯಯನ ಮಾಡಿ ಜ್ಞಾನ ಸಂಪಾದನೆ ಮಾಡುವುದು, ಜ್ಞಾನ ಸಂಪಾದನೆ ಅದೊಂದು ಕ್ರಿಯೆ, ಜ್ಞಾನದ ಉಪದೇಶ ದಿಶಾ ಅತಿಸರ್ಜನೆ ಅದು ಒಂದು ಕ್ರಿಯೆ. ಹೀಗೆ ಯಜ್ಞಗಳು ತುಂಬ ಉಂಟು. ಯಾವಾಗ ಅರ್ಜುನ ಕೇಳಿದ, ಈ ಕರ್ಮಗಳು ಈ ಕ್ರಿಯೆಗಳು ಇದೆಲ್ಲ ಸಮಾನವೋ ಬೇರೆ ಬೇರೆಯೋ? ಕೃಷ್ಣ ಅಂದ ಬಾಕಿದ್ದೆಲ್ಲ ಒತ್ತಟ್ಟಿಗೆ, ಏನು ದ್ರವ್ಯಯಜ್ಞ ಯೋಗಯಜ್ಞ ಅದೆಲ್ಲ ಒತ್ತಟ್ಟಿಗೆ, ಸ್ವಾಧ್ಯಾಯ ಜ್ಞಾನ ಯಜ್ಞದಷ್ಟು ಮಹತ್ವವುಳ್ಳದ್ದು ಇನ್ನೊಂದಿಲ್ಲ ಅಂತ ಕೃಷ್ಣ ಅಂದ. ಏನಂತ ಇದ್ದಾನೆ? ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಅರ್ಜುನ ಗೊತ್ತಾ, ಜ್ಞಾನಕ್ಕೆ ಸಮಾನವಾಗಿರತಕ್ಕಂಥ ಒಂದು ಪವಿತ್ರವಾದ ವಸ್ತು ಇನ್ನೊಂದಿಲ್ಲ. ನಮ್ಮಲ್ಲಿ ಲೋಕದಲ್ಲಿ ಪವಿತ್ರ ವಸ್ತು ಯಾವುದು ಅಂತ ಕೇಳಿಬಿಟ್ರೆ ನಾವು ಹೇಳ್ತೇವೆ. ಯಾವುದನ್ನು ಹೇಳ್ತೇವೆ? ಆಕಳು ಪವಿತ್ರ, ಗೋಮಯ ಪವಿತ್ರ, ಗೋಮೂತ್ರ ಪವಿತ್ರ, ಭಾಗೀರಥಿ ಪವಿತ್ರ, ದರ್ಬೆ ಪವಿತ್ರ, ರಂಗೋಲಿ ಪುಡಿ ಪವಿತ್ರ ಅಂತ ಹೀಗೆಲ್ಲ. ನಮ್ಮಲ್ಲಿ ತುಳಸಿ, ಅದರ ಮೃತ್ತಿಕೆ ಇದೆಲ್ಲ ಪವಿತ್ರ. ನಮ್ಮಲ್ಲಿ ಹೀಗೆ ಪವಿತ್ರ ವಸ್ತುಗಳು ಅಂದಾಗ ತುಂಬ ಬರ್ತವೆ. ಆದರೆ ಕೃಷ್ಣ ಅಂದ ಅದೆಲ್ಲ ಪವಿತ್ರ ಎರಡನೇ ಹಂತ. ನಿಜವಾದ ಪಾವಿತ್ರ್ಯ ಇರುವುದು ಯಾರಲ್ಲಿ ಗೊತ್ತಾ? ಯಾರಲ್ಲಿ ಜ್ಞಾನ ಉಂಟೋ ಅವನು ಪವಿತ್ರ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಜ್ಞಾನದಷ್ಟು ಒಂದು ಪವಿತ್ರವಾದ ವಸ್ತು ದರ್ಭಾದಿಗಳೆಲ್ಲ, ಅದು ನಂತರ ದರ್ಬೆಯೋ ಗರಿಕೆಯೋ ತುಳಸಿಯೋ ಅದೆಲ್ಲ ಪವಿತ್ರ ಹೌದು, ಅದೆಲ್ಲ ಎರಡನೇ ತರಗತಿ. ಇದು ಮೊದಲಿನ ತರಗತಿಯಲ್ಲಿ ಇರತಕ್ಕಂಥದ್ದು ನಹಿ ಜ್ಞಾನವೇ. ಆದರೆ ನಮ್ಮಲ್ಲಿ ಈಗಲೂ ಕೂಡ ಲೋಕದಲ್ಲಿ ಚಾಲ್ತಿಯಲ್ಲಿ ಉಂಟು. ಒಬ್ಬ ಜ್ಞಾನಿ ನಮ್ಮ ಬಳಿಗೆ ಬಂದ ಅಂತಂದರೆ, ದೈಹಿಕವಾಗಿ ಸ್ನಾನ ಮಾಡಿದ ನಮ್ಮ ಬಳಿಗೆ ಬಂದ ಅಂತಂದರೆ, ನಾವು ನಿಜವಾಗಿ ಸ್ನಾನ ಮಾಡಿದ್ದರೂ ಕೂಡ ಬಂದು ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೇವೆ. ಅವರಂತಾರೆ ನಾನಿನ್ನೂ ಸ್ನಾನ ಮಾಡಿಲ್ಲ ಅಂತಾರೆ, ಆವಾಗ ನಾವಂತೇವೆ ನೀವು ಜ್ಞಾನಿಗಳು ಅಂತೇವೆ. ಅಂದರೆ ಜ್ಞಾನದಿಂದಾಗಿ ಅವರಿಗೆ ಪಾವಿತ್ರ್ಯ ಅಂತ ಅರ್ಥ. ನಹಿ ಜ್ಞಾನೇನ ಸದೃಶ. ಆದ್ದರಿಂದ ಜ್ಞಾನ ಯಜ್ಞ ಉಂಟಲ್ಲ, ಜ್ಞಾನಯಜ್ಞನ ತಕ್ಕಂಥ ಒಂದು ಕರ್ಮ ಉಂಟಲ್ಲ ಅರ್ಜುನ, ಅದರಷ್ಟು ಶ್ರೇಷ್ಠವಾದಂಥ ಕರ್ಮ ಇನ್ನೊಂದಿಲ್ಲ. ಇನ್ನೂ ಗೊತ್ತಾ, ಜ್ಞಾನ ಎನ್ನತಕ್ಕಂಥದ್ದು, ಜ್ಞಾನ ಸಂಪಾದನೆ ಎನ್ನತಕ್ಕಂಥ, ಜ್ಞಾನದ ಉಪದೇಶ ಎನ್ನತಕ್ಕಂಥ ಕರ್ಮದ ಮಹತ್ವ ಇನ್ನೂ ಗೊತ್ತಾ? ಏನು? ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಏನೋ ನೋಡಿ, ಈ ಕರ್ಮಗಳು ಅಂತ ಉಂಟಲ್ಲ ಅರ್ಜುನ, ಹೌದು ಅದೆಲ್ಲ ಏನು ಗೊತ್ತಾ? ಅದೆಲ್ಲ ಬಂಧಕಗಳು.
ದಾಸರ ಒಂದು ಹಾಡಲ್ಲಿ ಹೇಳಿದ್ದುಂಟು, ಕೆಸರನ್ನು ಕೆಸರಿಂದ ತೊಳೆದಂತೆ ಅಂತ ಹೇಳಿ. ಒಂದು ಪಾತ್ರಕ್ಕೆ ಏನೋ ಸ್ವಲ್ಪ ಇದು ಮಣ್ಣಾಗಿದೆ, ಅದು ಕಶ್ಮಲ ಉಂಟು, ಅದನ್ನು ತೊಳಿಬೇಕು. ಎಲ್ಲಿ ತೊಳೆಯೋದು? ಕೆಸರು ನೀರಲ್ಲೇ ಹೋಗಿ ತೊಳೆದ್ರೆ ಪುನಃ ಪಾತ್ರೆಗೆ ಕೆಸರೇ ಅಂಟಿಕೊಂಡಿತು ವಿನಃ ಆ ಮೊದಲನೇ ಕೆಸರು ಹೋದರೆ ಇನ್ನೊಂದು ಕೆಸರು ಅಂಟಿಕೊಂಡಿತು. ಅದೇ ರೀತಿಯಲ್ಲಿ ಕರ್ಮದಿಂದ ಕರ್ಮವನ್ನು ತೊಳಿತೇವೆ ಅಂತಂದು ಬಿಟ್ಟರೆ ಆ ಕರ್ಮ ಎನ್ನತಕ್ಕಂಥ ಕೊಳೆ ಹೋಯಿತು, ಈ ಕರ್ಮ ಎನ್ನತಕ್ಕಂಥ ಕೊಳೆ ಬಂತು. ಹಾಗಾದರೆ ಕರ್ಮ ಎನ್ನತಕ್ಕಂಥ ಕೊಳೆಯನ್ನು ತೊಳೆಯುವ ಕ್ರಮ ಹೇಗೆ ಅಂತಂದರೆ, ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸ. ನೀನು ಒಳ್ಳೆ ಜ್ಞಾನ ಸಂಪಾದನೆ ಮಾಡು, ಆವಾಗ ಮೈಗೆ ಎಣ್ಣೆ ಹಚ್ಚಿಕೊಂಡಂಥ ವ್ಯಕ್ತಿಗೆ ಮೈಯಲ್ಲಿ ನೀರು ಹೇಗೆ ನಿಲ್ಲೋದಿಲ್ಲವೋ ಅದೇ ರೀತಿಯಲ್ಲಿ ಜ್ಞಾನಿಯಾದವ ಕರ್ಮಾಚರಣೆ ಮಾಡಿದ ಅಂತಂದರೆ ಕರ್ಮದ ಲೇಪ ಅವನಿಗೆ ಆಗೋಲ್ಲ. ಆದ್ದರಿಂದ ಕರ್ಮದಲ್ಲಿ ವ್ಯತ್ಯಾಸ ಉಂಟು, ಕರ್ಮಗಳಲ್ಲಿ ವ್ಯತ್ಯಾಸ ಉಂಟು. ಕರ್ಮ ಮಾಡುವಾಗ ಆ ಕರ್ಮ ಜ್ಞಾನ ಸಂಪಾದನೆ ಒಂದು ಕರ್ಮ, ಆ ಜ್ಞಾನ ಸಂಬಂಧತಕ್ಕಂಥ ಕರ್ಮದಷ್ಟು ಮಹತ್ವ ಬೇರೆ ಕರ್ಮಗಳಿಗಿಲ್ಲ. ಅದರಿಂದ ಈ ರೀತಿಯಲ್ಲಿ ಕರ್ಮಾಚರಣೆ ಮಾಡಿ ಅಂತಃಕರಣ ಶುದ್ಧಿ ಮಾಡಿಕೊಂಡು ಜ್ಞಾನ ಸಂಪಾದನೆ ಅನ್ನತಕ್ಕಂಥ ಕರ್ಮವನ್ನು ಮಾಡಿ ಬೇರೆ ಕರ್ಮಗಳನ್ನೆಲ್ಲ ತೊಳ್ಕೊಂಡು ಭಗವಂತನನ್ನು ಅವನ ತತ್ವಜ್ಞಾನವನ್ನು ಸಂಪಾದನೆ ಮಾಡುವುದೇ ಚತುರ್ಥಾಧ್ಯಾಯದ ಸಾರ.